ಓಕೆ, ನಾವು ನೋಡೋಣ ಫೋರ್ತ್ ಪ್ರಾಬ್ಲಮನ್ನು ಅಬ್ಸರ್ವ್ ಮಾಡೋಣ ಏನು ಹೇಳಿದ್ದಾನೆ ಅಂತ. ನಂಬರ್ ಲೈನ್ ಒಂದು ಕೊಟ್ಟಿದ್ದಾನೆ ಅಂತೆ. ನಂಬರ್ ಲೈನ್ ನಮ್ಮದು ಸ್ವಲ್ಪ ಇಲ್ಲಿ ಗ್ಯಾಪ್ ಸರಿ ಇಲ್ಲ, ನೀವು ಸ್ಕೇಲ್ ಇಟ್ಟು ಕರೆಕ್ಟಾಗಿ ಹಾಕಿ. ಓಕೆ, ಇಲ್ಲಿ ನಂಬರ್ ಬರೆಯೋಣ, 1 2 3 4 5 6 7 8 ಆಯಿತು. ಇಲ್ಲಿ ಈ ಕಡೆಗೆ ನಿಮ್ಗೆ ಗೊತ್ತಿದೆ, -1 -2 -3 -4 -5 -6 -7 -8 -9 -10 ಸರಿ ಅಲ್ವಾ. ಇವಾಗ ಕೆಳಗಡೆ ಇರುವಂತಹ ಕ್ವಶನ್ಗೆ ನಾವು ಆನ್ಸರ್ ಮಾಡಬೇಕು. ಆನ್ಸರ್ ನೋಡಿ, ಫಸ್ಟ್ ಇದಕ್ಕೆ ಏನು ಅಂತ ನೋಡಿ. ಇಫ್ ಡಿ ಈಸ್ +8 ದೆನ್ ವಿಚ್ ಈಸ್ -8 ಅಂತ ಹೇಳಿದ್ದಾನೆ. -8 ಯಾವುದಕ್ಕಿದೆ ಇಲ್ಲಿ ನಿಮ್ಗೆ ಕಾಣ್ತಾ ಇದೆ, ಯಾವುದಕ್ಕಿದೆ? ಎಫ್ಗಿದೆ. ಸೊ ಆನ್ಸರ್ ಎಷ್ಟು ನಾವು ಬರಿಬೇಕಾಗಿರೋದು? ಎಫ್ ಯಾವುದಕ್ಕಿದೆ ಅಂತ ಬರೆದ್ರೆ ಸಾಕು. ಈಸ್ ಜಿ ಈಸ್ ಪಾಸಿಟಿವ್ ಇಂಟೀಜರ್ ಆರ್ ನೆಗೆಟಿವ್ ಇಂಟೀಜರ್? ಜಿಗೆ ಯಾವ ಸೈನ್ ಇದೆ, ಪ್ಲಸ್ ಸೈನ್ ಇದೆಯಾ ಮೈನಸ್ ಸೈನ್ ಇದೆಯಾ? ಜಿಗೆ ನೋಡೋಣ, ಮೈನಸ್ ಅಲ್ವಾ. ಸೊ ಆನ್ಸರ್ ನೆಗೆಟಿವ್ ಇಂಟೀಜರ್. ಓಕೆನಾ? ನೆಕ್ಸ್ಟ್ ಕೆಳಗಡೆ ಬನ್ನಿ. ರೈಟ್ ದ ಪಾಯಿಂಟ್ಸ್ ಬಿ ಆ್ಯಂಡ್ ಇ, ಇ ಮತ್ತು ಬಿ ದು ಪಾಯಿಂಟ್ಸ್ ಏನಿದ್ದಾವೆ ಅದನ್ನು ನಾವು ಬರಿಬೇಕಾಗಿರುವಂಥದ್ದು. ಆನ್ಸರ್ ಬಿ ಆ್ಯಂಡ್ ಇ ಅಲ್ವಾ. ಬಿ ಅಲ್ಲಿದೆ ನೋಡೋಣ, +4 ಇದೆ, ಇದು ಬಿ. ಓಕೆ, ಆ್ಯಂಡ್ ಇ ಎಲ್ಲಿದೆ ನೋಡಿ, ಇ -10 ಇದೆ. ಎಷ್ಟು? -10. ಇಷ್ಟು ಬರೆದ್ರೆ ಸಾಕು. ನೆಕ್ಸ್ಟ್ ನೋಡಿ, ವಿಚ್ ಪಾಯಿಂಟ್ ಮಾರ್ಕ್ಡ್ ಆನ್ ದ ನಂಬರ್ ಲೈನ್ ಹ್ಯಾಸ್ ಲೀಸ್ಟ್ ವ್ಯಾಲ್ಯೂ? ಯಾವುದಕ್ಕೆ ವ್ಯಾಲ್ಯೂ ಲೀಸ್ಟ್ ಇದೆ? ಈ ಕಡೆಗೆ ಬಂದವಾಗ ಡಿಕ್ರೀಸ್ ಆಗ್ತಾ ಬರೋದು ತಾನೆ, ಕಡಿಮೆ ಆಗ್ತಾ ಬರೋದು. ಕಡಿಮೆ ವ್ಯಾಲ್ಯೂ ಯಾವುದಕ್ಕಿದೆ? ಈಗೆ ಅಲ್ವಾ. ಸೊ ನಾವು ಅವನು ಕೇಳಿರೋದು ಯಾವ ಪಾಯಿಂಟ್ ಅಂತ ಕೇಳಿರೋದು. ಸೊ ಆನ್ಸರ್ ಬರಿಬೇಕಾಗಿದ್ರೆ ಜಸ್ಟ್ ಪಾಯಿಂಟ್ ನೇಮ್ ಬರೆದ್ರೆ ಸಾಕು, ಇ. ಓಕೆನಾ? ಈಗೆ ವ್ಯಾಲ್ಯೂ ತುಂಬ ಕಡಿಮೆ ಇದೆ. ಸೊ ನಾವು ಆನ್ಸರ್ ಬರೀವಾಗ ಏನಂತ ಬರೆದಿದ್ದೀವಿ? ಇ ಅಂತ ಬರೆದಿದ್ದೀವಿ, ಇ. ಓಕೆನಾ? ನೆಕ್ಸ್ಟ್, ಅರೇಂಜ್ ಆಲ್ ದ ಪಾಯಿಂಟ್ಸ್ ಇನ್ ಡಿಸೆಂಡಿಂಗ್ ಆರ್ಡರ್. ಡಿಸೆಂಡಿಂಗ್ ಆರ್ಡರ್ ಅಂದರೆ ಹೆಂಗೆ? ಹೆಚ್ಚಿನಿಂದ ಕಡಿಮೆ ಅಲ್ವಾ. ಇನ್ನು ನೋಡಿ, ಇಲ್ಲಿ ಹೆಚ್ಚಿಗಿದೆ, ಈ ಕಡೆಗೆ ಬರ್ತಾ 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 ವ್ಯಾಲ್ಯೂ ಏನಾಗುತ್ತೆ? ಕಡಿಮೆ ಆಗುತ್ತೆ. ಅರೇಂಜ್ ಆಲ್ ದ ಪಾಯಿಂಟ್ಸ್, ಎಲ್ಲವನ್ನ ಪಾಯಿಂಟ್ಗಳನ್ನು ನಾವು ಬರಿಬೇಕಾಗುತ್ತೆ. ನೋಡಿ, ಪಾಯಿಂಟ್ ಫಸ್ಟ್ ಪಾಯಿಂಟ್ ಎ ಬಿ ಸಿ ಡಿ ಇ ಎಫ್ ಜಿ ಪಾಯಿಂಟ್ಸ್ ಇದ್ದಾವೆ. ನಮ್ಮ ಹೈಯೆಸ್ಟ್ ಇರೋದು ಡಿ. ಓಕೆನಾ? ನೆಕ್ಸ್ಟ್ ಇರೋದು ಸಿ, ನೆಕ್ಸ್ಟ್ ಇರೋದು ಬಿ, ನೆಕ್ಸ್ಟ್ ಇರೋದು ಎ, ನೆಕ್ಸ್ಟ್ ಇರೋದು ಹೆಚ್, ನೆಕ್ಸ್ಟ್ ಜಿ, ನೆಕ್ಸ್ಟ್ ಎಫ್, ನೆಕ್ಸ್ಟ್ ಇ. ಎಲ್ಲ ಪಾಯಿಂಟ್ಸನ್ನು ನಾವು ಹೇಗೆ ಬರಿಬೇಕಂತೆ? ಡಿಸೆಂಡಿಂಗ್ ಆರ್ಡ್ರಲ್ಲಿ ಬರಿಬೇಕು ಅಂತ ಹೇಳ್ತಾನೆ. ಇನ್ ದ ಡಿಸೆಂಡಿಂಗ್ ಆರ್ಡರ್ ಆಫ್ ದೇರ್ ವ್ಯಾಲ್ಯೂಸ್, ಅವ್ರಿಗೆ ವ್ಯಾಲ್ಯೂಗಳನ್ನು ಡಿಸೆಂಡಿಂಗ್ ಆರ್ಡ್ರಲ್ಲಿ ಅದು ಬರಿಬೇಕು. ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಕೆಳಗಡೆಗೆ ಏನು ವ್ಯಾಲ್ಯೂಸ್ ಬರೆಯೋಣ. 8, ಸಿದ್ದ ವ್ಯಾಲ್ಯೂ ಎಷ್ಟಿದೆ? 5. ಇಲ್ಲಿ ಚಿತ್ರದಲ್ಲಿ ಕಾಣ್ತಾ ಇದೆ ನೋಡಿ, ಬಿ ಈಸ್ ಈಕ್ವಲ್ ಟು 4, ಎ ಈಸ್ ಈಕ್ವಲ್ ಟು 2, ಇದು -2, ಇದು -6, ಇದು -8, ಇದು -10. ಓಕೆನಾ? ಸರಿ, ಇಷ್ಟಾದಮೇಲೆ ನಾವು ನೆಕ್ಸ್ಟ್ ನೋಡಬೇಕಾಗಿರುವಂಥದ್ದು ಕ್ವಶನ್ ನಂಬರ್ 5. ಕ್ವಶನ್ ನಂಬರ್ 5 ಏನು ಕೊಟ್ಟಿದ್ದಾನೆ ನೋಡಿ. ಕ್ವಶನ್ ನಂಬರ್ 5ಅಲ್ಲಿ ಪ್ಲೇಸ್ ಆ್ಯಂಡ್ ಟೆಂಪರೇಚರ್ ಕೊಟ್ಟಿದ್ದಾನೆ. ಪ್ಲೇಸ್ ಕೊಟ್ಟಿದ್ದಾನೆ, ಟೆಂಪರೇಚರ್ ಕೊಟ್ಟಿದ್ದಾನೆ. ಫಸ್ಟ್ಗೆ ನೋಡೋಣ ಯಾವ ಪ್ಲೇಸ್ ಇದೆ, ಯಾವ ಟೆಂಪರೇಚರ್ ಇದೆ ಅಂತ ಕೊಡೋಣ. ಫಸ್ಟ್ ಕ್ವಶನ್ ಏನು ಹೇಳಿದ್ದಾನೆ ನೋಡಿ, ರೈಟ್ ಟೆಂಪರೇಚರ್ ಇನ್ ಬ್ಲ್ಯಾಂಕ್ಸ್. ಇಲ್ಲಿ ಬ್ಲ್ಯಾಂಕ್ ಕೊಟ್ಟಿದ್ದಾನಲ್ವ, ಅದರಲ್ಲಿ ಹಾಕಬೇಕು. ಇಲ್ಲಿ ಬಿಲೋ ಅಂದರೆ ಮೈನಸ್ ಸೈನ್, ಎಬೋ ಅಂದರೆ ಪ್ಲಸ್ ಸೈನ್. ಆಲ್ರೆಡಿ ನಾವು ನೋಡಿದ್ದೀವಿ ಅಲ್ವಾ. ಇವಾಗ ನೋಡಿ, ಇಲ್ಲಿ ಸಿ ಎಚ್ ಇನ್ ಇದೆ, ಸಿ ಎಚ್ ಇನ್ ಇದು ಹೆಚ್, ಸಿ ಎಚ್ ಇನ್ ಇದೆ. ಸಿ ಎಚ್ ಇನಲ್ಲಿ ಬಿಲೋ 10 ಡಿಗ್ರಿ, ಬಿಲೋ ಅಂದರೆ ಮೈನಸ್ ಎಷ್ಟು ಡಿಗ್ರಿ? 10 ಡಿಗ್ರಿ. ಓಕೆನಾ? ಸರಿ, ಇವಾಗ ಸಿಮ್ಲಾ ಇದೆ, ಬಿಲೋ 2 ಡಿಗ್ರಿ, ಬಿಲೋ ಅಂದರೆ ಮೈನಸ್ 2 ಡಿಗ್ರಿ. ಡಿಗ್ರಿ ಹಾಕುವಾಗ ಮೇಲೆ ಹಾಕಬೇಕು. ಅಹಮದಾಬಾದ್ 30 ಎಬೋವ್ ಅಂದರೆ ಪ್ಲಸ್ ಅಲ್ವಾ. ಎಸ್. ದೆಲ್ಲಿ 20 ಡಿಗ್ರಿ ಎಬೋವ್. ನೆಕ್ಸ್ಟ್, ಶ್ರೀನಗರ್ 5 ಡಿಗ್ರಿ ಬಿಲೋ ಅಂತ ಹೇಳಿದ್ದಾನೆ. ಬಿಲೋ ಅಂದರೆ ಯಾವ ಸೈನು? ಮೈನಸ್ ಸೈನ್ ಹಾಕಬೇಕು. ಓಕೆ, ಫಸ್ಟ್ ಕ್ವಶನ್ಗೆ ನಾವು ಆನ್ಸರನ್ನು ಬರೆದಾಗಿದೆ. ಇವಾಗ ಸೆಕೆಂಡ್ ಕ್ವಶನ್ ನೋಡಿ ಏನು ಹೇಳಿದ್ದಾನೆ. ನೇಮ್ ದ ಪ್ಲೇಸಸ್ ಆನ್ ದ ನಂಬರ್ ಲೈನ್ ಅಂತ.
ನಾವು ನಂಬರ್ ಲೈನ್ ಡ್ರಾ ಮಾಡಿ ಅಲ್ಲಿ ಟೆಂಪರೇಚರ್ನ ನಾವು ಹೇಳಬೇಕಾಗಿದೆ ಒಂದು ನಂಬರ್ ಲೈನ್ ಡ್ರಾ ಮಾಡೋಣ ಸೆಂಟಿಮೀಟ್ರ್ ವೈಸ್ ಹಾಕ್ಕೊಂಡು ನೀವು ಸೆಂಟಿಮೀಟ್ರ್ ವೈಸ್ ಹಾಕ್ಕೊಳ್ಳಿ ತರ್ಟಿ ಸಿಗೋದು ನಮಗೆ ಪ್ಲಸ್ 30 ಡಿಗ್ರಿ ಸಿಗೋದು 25 ಡಿಗ್ರಿ ಸಿಗೋದು ಕಷ್ಟ ಆಗುತ್ತೆ ಓಕೆ ಮಧ್ಯದಲ್ಲಿ ನಾವು ನಂಬರ್ ಹಾಕ್ತಾ ಇದ್ದೀನಿ ಹೆಂಗೆ ಅಂತೇಳಿದರೆ 35.5 ಹಾಕ್ಕೊಂಡು ಹೋದ್ರೆ ಸರಿ ಐತೆ ನಾವು ಹೆಂಗೆ ಬೇಕಾದರೂ ಹಾಕ್ಬೋದು 0.5 ಯಾಕಂದರೆ ಇಲ್ಲೆಲ್ಲೋ ಕೂಡ 5.5 ಇರೋದ್ರಿಂದ ಹಂಗೆ ಹಾಕ್ಕೊಂಡು ಅಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ ನಂಬರ್ ಲೈನ್ ಹೇಗಿರಬೇಕು ಅಂತ ನಂಬರ್ ಲೈನ್ ಹಾಕಬೇಕಾಗಿದ್ರೆ ಹೇಗಿರಬೇಕು ಅಂತ ನೋಡಿ ಇಲ್ಲಿ 5.5 ಗ್ಯಾಪ್ ಬರಿತಾ ಹೋಗಿದ್ದಾರೆ ಟೆಕ್ಸ್ಟ್ ಬುಕ್ಕಲ್ಲಿ ಹಂಗೇನೆ ಕೊಟ್ಟಿದ್ದಾರೆ ನಾವು ತಗೋಬೋದು 1 ಸೆಂಟಿಮೀಟರ್ 2 ಸೆಂಟಿಮೀಟರ್ 1 ಸೆಂಟಿಮೀಟರ್ ಗ್ಯಾಪ್ ತಗೊಳ್ಳಿ ಒಂದಕ್ಕೆ 5, 10, 15 ಆ ಥರ ಕೊಡ್ತಾ ಹೋದರೆ ಆಯಿತು ಈ ಕಡೆ ಕೂಡ 5, 10, 15, 20 5 ಜಾಸ್ತಿ ಆಗ್ತಾ ಬರೋದು ಅಷ್ಟೇ ಓಕೆ ನಾವು ಜಸ್ಟ್ ನೇಮ್ ಬರೆದ್ರೆ ಸಾಕು ನೇಮ್ ದ ಪ್ಲೇಸಸ್ ಅಂದ್ರೆ ನಂಬರ್ ಲೈನ್ ಫಸ್ಟ್ ಎಷ್ಟಿದೆ -10 ಸಿಯಾಚಿನ್ ಇಲ್ಲಿ ನಾವು ಬರೆಯೋಣ ಸಿಯಾಚಿನ್ ಓಕೆನಾ ನೆಕ್ಸ್ಟ್ ಯಾವುದಿದೆ -2 ಡಿಗ್ರಿ ಇದೆ -2 ಡಿಗ್ರಿ ಇದೆ -2 ಅಂತ ಹೇಳಿದ್ರೆ ಇಲ್ಲಿ ಎಷ್ಟಾಗುತ್ತೆ 0 ಇದೆ 1, 2, 3, 4, 5 ಅಲ್ವಾ ಹಾಗಾದರೆ ಎರಡನೇದಕ್ಕೆ ನಾವು ಹಾಕಬೇಕಾಗಿರೋದು ಅಲ್ಲಿ ಏನು ಹೆಸರು ಹಾಕಬೇಕು ಎರಡನೇದಕ್ಕೆ 2 ಡಿಗ್ರಿ ಆಗಿರೋದರಿಂದ ಶಿಮ್ಲಾ ಮಧ್ಯದಲ್ಲಿ ಯಾಕೆ 5 ಹಾಕಿದ್ದೀವಿ 0 ದಿಂದ 5 ಅಲ್ವಾ ಅದಕ್ಕೋಸ್ಕರ 5 ತುಂಡು ಮಾಡಿದ್ದೀವಿ ಎರಡನೇ ತುಂಡಿಗೆ ಮಾಡಿದ್ರು ನಾವು ಸಿಮ್ಲಾ ಅಂತ ನೆಕ್ಸ್ಟ್ ಅಹಮದಾಬಾದ್ 30 ಡಿಗ್ರಿ 30 ಡಿಗ್ರಿ ಅಂದರೆ ಇಲ್ಲ ಅಲ್ವಾ ಆ್ಯರೋ ಮಾರ್ಕ್ ಹಾಕಿ ಅದರ ಮೇಲೇ ಅವಾಗ ಈಸಿ ಆಗುತ್ತೆ ನಮಗೆ ಅಹಮದಾಬಾದ್ ಓಕೆನಾ ನೆಕ್ಸ್ಟ್ ಎಷ್ಟು ಕೊಟ್ಟಿದ್ದಾನೆ ನ್ಯೂ ಡೆಲ್ಲಿ 20 ಕೊಟ್ಟಿದ್ದಾನೆ ನಾವಿಲ್ಲಿ ಬರಿಬೇಕಾಗಿರೋದು ಅಲ್ಲೊಂದು ಆ್ಯರೋ ಮಾರ್ಕ್ ಹಾಕೋಣ ಇಲ್ಲಿ ನ್ಯೂ ಡೆಲ್ಲಿ ಅಂತ ಇದೆ ನಾವು ದಿಲ್ಲಿ ಅಂತ ಬರಿತಾ ಇದ್ದೀವಿ ಓಕೆ ನೆಕ್ಸ್ಟ್ ಶ್ರೀನಗರ್ -5 ಇಲ್ಲ ಅಲ್ವಾ ಮೇಲ್ಗಡೆ ಬರೆಯೋಕ್ಕೆ ಜಾಗ ಇಲ್ಲ ಇಲ್ಲ ಕೆಳಗಡೆಗೆ ಬರಿತಾ ಇದ್ದೀನಿ ಎಷ್ಟಂತ ಬಿಲೋ -5 ಆಗಿರೋದ್ರಿಂದ ಶ್ರೀನಗರ್ ಶ್ರೀನಗರ್ ಅಂತ ಬರ್ತಿದ್ದೀವಿ ಸರಿ ಅಲ್ವಾ ಓಕೆ ಇವಾಗ ನೆಕ್ಸ್ಟ್ ಕ್ವಶನ್ ಕೇಳಿದ್ದಾನೆ ವಿಚ್ ಇಸ್ ದ ಕೂಲೆಸ್ಟ್ ಪ್ಲೇಸ್ ಅಂತ ಯಾವುದು ತುಂಬ ತಂಪಾಗಿರೋದು ಡಿಗ್ರಿ ಕಡಿಮೆ ಇರೋದಲ್ವಾ ನಮ್ಗೆ ಗೊತ್ತಿದೆ ಇಲ್ಲೇ ನಾವು ನಂಬರ್ ಲೈನಲ್ಲಿ ಬರೆದಿದ್ದೀವಿ ಕಡಿಮೆ ಡಿಗ್ರಿ ಇರೋದು -10 ಅಲ್ವಾ ಸೊ -10 ಎಲ್ಲಿದೆ ಸಿಯಾಚಿನ್ನಲ್ಲಿದೆ ಸೊ ಆನ್ಸರ್ ಏನು ಸಿಯಾಚಿನ್ ಓಕೆ ನೇಮ್ ದ ಪ್ಲೇಸಸ್ ಇಲ್ಲಿ ನೋಡಿ ನೇಮ್ ದ ಪ್ಲೇಸಸ್ ವೇರ್ ದ ಟೆಂಪರೇಚರ್ ಎಬೌವ್ 10 ಡಿಗ್ರಿ 10 ಡಿಗ್ರಿ ಇದು ಇದಕ್ಕಿಂತ ಹೆಚ್ಚು ಜಾಸ್ತಿ ಇರುವಂಥದ್ದು ಎಬೌವ್ ಅಂದರೆ ಜಾಸ್ತಿ ಇದಲ್ವಾ 20 ಮತ್ತು 30 ಯಾವುದು ಡೆಲ್ಲಿ ಆ್ಯಂಡ್ ಅಹಮದಾಬಾದ್ ಹಾಗಾದರೆ ನಾವು ಆನ್ಸರ್ ಏನು ಬರೀಬೇಕು ಡೆಲ್ಲಿ ಆ್ಯಂಡ್ ಅಹಮದಾಬಾದ್ ಡೆಲ್ಲಿ ಆ್ಯಂಡ್ ಅಹಮದಾಬಾದ್ ಓಕೆನಾ ನೆಕ್ಸ್ಟ್ ಹೇಳಿ ಕ್ವಶನ್ ಬನ್ನಿ ನೆಕ್ಸ್ಟ್ ಏನು ಹೇಳಿದ್ದಾನೆ ಅಂತ ಹೇಳಿದ್ರೆ ಕ್ವಶನ್ ನಂಬರ್ 6 ಈ ಕ್ವಶನ್ ನಂಬರ್ 6 ಹೇಳಿದ್ದಾನೆ ವಿಚ್ ನಂಬರ್ ಈಸ್ ಟು ದ ರೈಟ್ ಆನ್ ದ ನಂಬರ್ ಲೈನ್ ಯಾವುದು ರೈಟ್ ಸೈಡ್ಗೆ ಇರುತ್ತೆ ನಾವು ಹೇಳಿದ್ದೀವಿ ನಂಬರ್ ಲೈನ್ ಇದಾದರೆ ರೈಟ್ ಸೈಡ್ಗೆ ದೊಡ್ಡ ಸಂಖ್ಯೆ ಇರುತ್ತೆ ಅಲ್ವಾ ರೈಟ್ಗೆ ಬಿಗ್ ಲೆಫ್ಟ್ಗೆ ಚಿಕ್ಕದು ಹಾಗಾದರೆ ಇಲ್ಲಿ ರೈಟ್ಗೆ ಯಾವುದಿರುತ್ತೆ 9 ಈಸ್ ಟು ದ ರೈಟ್ ಆಫ್ 2 9 ಈಸ್ ಟು ದ ರೈಟ್ ಆಫ್ 2 ಓಕೆನಾ ಇಲ್ಲಿ ಕೇಳಿರುವಂಥದ್ದು ವಿಚ್ ನಂಬರ್ ಈಸ್ ಟು ದ ರೈಟ್ ಅಂತ ಕೇಳಿದ್ದಾನೆ ಇಲ್ಲಿ -8 ಆ್ಯಂಡ್ -3 ನಿಮ್ಗೆ ಗೊತ್ತಿದೆ ನಂಬರ್ ಲೈನಿಗೆ ಬಂದಾವಾಗ ಇಲ್ಲಿ ಚಿತ್ರ ಮಾಡಿ ತೋರಿಸ್ತಾ ಇದ್ದೀನಿ ನಮಗೆ ಫಸ್ಟಿಗೆ ಸಿಗೋದು -3 ಆಮೇಲೆ -8 ಹಾಗಾದರೆ ರೈಟ್ ಸೈಡ್ಗೆ ಇರುವಂಥದ್ದು ಯಾವುದು -3 ಸೊ -3 ಈಸ್ ಟು ದ ರೈಟ್ ಓಕೆನಾ ಅದೇ ಥರ 0 ಆ್ಯಂಡ್ -1 ನಂಬರ್ ಲೈನ್ ಹಾಕೋಣ 0 ಇಲ್ಲಿ 0 ಇಲ್ಲಿ -1 ಯಾವುದಿದೆ 0 ಅಲ್ವಾ ಸೊ ಓಕೆ 0 ಈಸ್ ಟು ದ ರೈಟ್
ಅರ್ಥ ಆಯ್ತಲ್ವಾ? ಒಂದೇ ಒಂದು ಹೋಮ್ವರ್ಕ್ ಇದೆ ಚಿಕ್ಕದು, ಸರಿಯಾಗಿ ನೋಡಿ. ಹೇಗೆ ರೈಟ್ ಸೈಡಿಗೆ ಬರುವಂಥದ್ದು ಒಂದು ನಂಬರ್ ಲೈನ್ ಹಾಕಿ ನೋಡಿ. ನಂಬರ್ ಲೈನ್ ಹಾಕ್ತವಾಗ 2 ಫಸ್ಟ್ ಸಿಗುತ್ತೆ, 9 ನೆಕ್ಸ್ಟ್ ಬಲಬದಿಗಿದೆಯಲ್ಲ. ಸೊ ಅಲ್ಲಿ ಯಾವುದು ಬಲಬದಿಗಿದೆ ಅಂತ ಕೇಳಿದ್ದಾರೆ. 9 ಈಸ್ ಟು ದ ರೈಟ್. ನೆಕ್ಸ್ಟ್ ಇಲ್ಲಿ -3 ಈಸ್ ಟು ದ ರೈಟ್, ಯಾಕೆ ಇಲ್ಲಿ ಈ ಕಡೆಗಿದೆಯಲ್ವಾ ಅದಕ್ಕೋಸ್ಕರ. ನೆಕ್ಸ್ಟ್ 0 ಈಸ್ ಟು ದ ರೈಟ್, -1 ಆ್ಯಂಡ್ 0ದಲ್ಲಿ 0 ರೈಟ್ ಸೈಡಿಗಿದೆ ಅದಕ್ಕೋಸ್ಕರ. ನೆಕ್ಸ್ಟ್ ಒನ್ನ ಹೋಮ್ವರ್ಕ್ ನಾವು ತಗೊಂಡಿದ್ದೀವಿ. 7th ಕ್ವಶನ್ ನೋಡಿ, ಇಲ್ಲಿ ಏನು ಹೇಳಿದ್ದಾನೆ ಅಂತ, ರೈಟ್ ಆಲ್ ನಂಬರ್ಸ್ ಬಿಟ್ವೀನ್ ದ ಗಿವನ್ ಪೇರ್ಸ್. ಇಲ್ಲಿ ಇಂಟೀಜರ್ಸ್ ನೋಡಿ, ರೈಟ್ ಆಲ್ ದ ಇಂಟೀಜರ್ಸ್, ಎಲ್ಲ ನಂಬರ್ಗಳನ್ನು ಬರೀಬೇಕು. ಎಲ್ಲಿದ್ದಾವೆ? ಬಿಟ್ವೀನ್ ದ ಗಿವನ್ ಪೇರ್ಸ್ ಅಂದರೆ ಕೆಳಗಡೆ ಕೊಟ್ಟಿರುವಂತಹ ಜೋಡಿಗಳೇನಿದ್ದಾವೆ ಅದರ ಮಧ್ಯೆ ಯಾವುದೆಲ್ಲ ಬರುತ್ತೆ ಅಂತ ನಿಮ್ಗೆ ಗೊತ್ತಿದೆಯಲ್ವಾ? ಯಾವುದೆಲ್ಲ ಬರುತ್ತೆ ಬೇಕಾದರೆ ಒಂದಕ್ಕೆ ಮಾತ್ರ ನಾವು ನಂಬರ್ ಲೈನ್ ಹಾಕೋಣ, ನಿಮ್ಗೆ ಗೊತ್ತಾಗಿತ್ತು. ಆರ್ಡ್ರಲ್ಲಿ ಬರಿತಾ ಹೋದರೆ ಆಯಿತು, ಓಕೆನಾ? ಹಾಕ್ತಾ ಇದ್ದೀವಿ ಇದಕ್ಕೆ ನಾವಿಲ್ಲಿ -7 ಅಂತೆ, -6, -5, -4, -3, -2, -1, 0. ಹಾಗಾದರೆ ಯಾವುದೆಲ್ಲ ಬರುತ್ತೆ? ಇಲ್ಲಿಂದ ಇಲ್ಲಿವರೆಗೆ ಎಲ್ಲನೂ ಬರುತ್ತಲ್ವಾ? ಆಮೇಲೆ ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಬರೀಬೇಕು ಅಂತ, ರೈಟ್ ಸೈಡ್ಗೆ ಹೋಗುತ್ತಾನೆ. ಸರಿ, ಹಾಗಾದಾಗ ಹಂಗೆ ಬರೋಣ. 6 -5, -4, -3, -2, -1. ಇಲ್ಲಿ ಚಿತ್ರನ ನಾವು ಯಾಕೆ ಬರೆದಿದ್ದೀವಿ ಅಂದರೆ ಇದು ನಮ್ಗೆ ಅರ್ಥ ಆಗಲಿ ಅಂತ ಬರೆದಿರೋದು ರಫ್ ಆಗಿ, ಓಕೆನಾ? ಇವಾಗ -4 ಆ್ಯಂಡ್ 4ಗೆ ಯಾವುದು ಅಂತ, ಓಕೆ? ನಾವು ಮೈನಸ್ ಸೈನಿಂದ ಪಾಸಿಟಿವ್ ಆ ಕಡೆಗೆ ಹೋಗೋದಲ್ವಾ. ಸೊ ಫಸ್ಟ್ ಬರೆಯೋಣ, 4 3 2 1 0. ನೆಕ್ಸ್ಟ್ 1 2 3 4. 4 ಬರೆಯೋದು ಬೇಡ, ಫಸ್ಟ್ ಆ್ಯಂಡ್ ಲಾಸ್ಟ್ ಅದನ್ನು ಬಿಡಬೇಕು, ಮಧ್ಯದಲ್ಲಿ ಅಂತ ಹೇಳಿದ್ದ. ಬಿಟ್ವೀನ್ ಅಂತ ಅದರ ಮಧ್ಯ. -4 ಮಧ್ಯ ಯಾವುದಿದೆ? -3, -2, -1, 0 1 2 3. ನೆಕ್ಸ್ಟ್ 4 ಅವನೇ ಕೊಟ್ಟಿದ್ದಾನೆ, ಓಕೆ? ಸಿಗೆ ಬನ್ನಿ, ಸಿಯಲ್ಲೂ ಅದೇ ಥರ. -8 ಸ್ಟಾರ್ಟ್ ಮಾಡಿದ್ದಾನೆ, -15ಗಿದೆ. ಹಾಗಾದರೆ ಇಲ್ಲೊಂಚೂರು ಅಬ್ಸರ್ವ್ ಮಾಡ್ಕೊಳ್ಳಿ, ಚಿಕ್ಕದಾಗಿ ಬರಿತಾ ಇದ್ದೀನಿ. ಇಲ್ಲಿ -8 ಬರುತ್ತೆ, ಇಲ್ಲಿ -15 ಅಲ್ವಾ ಮಧ್ಯದಲ್ಲಿ. ಹಾಗಾದರೆ -15 ಸ್ಟಾರ್ಟ್ ಮಾಡಬೇಕು ಡಿಸೆಂಡಿಂಗ್ ಆರ್ಡರ್. ಆದರೆ -15 ಅದು ಪಕ್ಕದಲ್ಲಿ ಯಾವ್ದು ಸಿಗೋದು? -14 ಆ ಕಡೆಗೆ ಹೋಗ್ತಾ ಹೋಗೋದಾ? -14, -13, -12 ಕಡಿಮೆ ಆಗ್ತಾ ಹೋಗುತ್ತೆ. -11, -10, -9, -8 ಅವನೇ ಕೊಟ್ಟಿದ್ದಾನಲ್ವಾ, ಮಧ್ಯದಲ್ಲಿ ಇರಬಲ್ಲ ಬರೋದು -9, ಓಕೆನಾ? ಅರ್ಥ ಆಯ್ತಲ್ವಾ? ಅದೇ ಥರ ಇವಾಗ ಡಿನ ನೋಡಿ, ಇಲ್ಲಿ ಏನು ಕೊಟ್ಟಿದ್ದಾನೆ ಅಂತ. ಇಲ್ಲೂ ಕೂಡ ಹಾಗೆಯೇ -30 ಆ್ಯಂಡ್ -23. ಒಂದು ಚಿತ್ರ ಹಾಕ್ಕೊಂಡ್ರೆ ಈಸಿ ಆಗುತ್ತೆ ಅಂತ. -30 ಇಲ್ಲಿ ಸಿಗುತ್ತೆ, -23 ಇಲ್ಲಿ ಸಿಗುತ್ತೆ. ಹಾಗಾದರೆ ಅದರ ಮಧ್ಯದಲ್ಲಿ ಇಲ್ಲಿ ಯಾವುದು 29 ಆಗುತ್ತಾ, ಇಲ್ಲಿ ಯಾವುದು 22 ಆಗುತ್ತಾ, ಹೌದಾ ಅಲ್ವಾ? ಎಸ್, 22 ಅಲ್ಲ, 24 ಅಲ್ವಾ? ಯಾಕಂದರೆ ಲೆಫ್ಟ್ ಸೈಡಿಗೆ ಬಂದಿದ್ದು, ಇಲ್ಲಿ ಮೈನಸ್ ಸೈನ್ ಇರೋದು. ಸೊ ಮೈನಸ್ ಆಗಿರೋದ್ರಿಂದ ಅದು ಈ ಕಡೆ ಬರೆದು ಸೈನ್ ಐತೆ, ಓಕೆ? ಇಲ್ಲಿ -9, -29, -28, -27, -26, -25, -24, ಆಮೇಲೆ -23 ಅವನೇ ಕೊಟ್ಟಿದ್ದಾನಲ್ವಾ. ಸೊ ನಾವು ಬರಿಬೇಕಾಗೇನಿಲ್ಲ, ಓಕೆ? ಇದೆಲ್ಲ ಆನ್ಸರ್ ನಾವು ಬರ್ತಿರೋದು. ಇಲ್ಲೂ ಕೂಡ ಆನ್ಸರ್, ಓಕೆನಾ? ಇವಾಗ ನೋಡಿ ಕ್ವಶನ್ ನಂಬರ್ 8ಅಲ್ಲಿ ಏನು ಹೇಳಿದ್ದಾನೆ ನೋಡೋಣ. ರೈಟ್ ದ 4 ನೆಗೆಟಿವ್ ಇಂಟೀಜರ್ಸ್ ಗ್ರೇಟರ್ ದ್ಯಾನ್ -20. 20ಕ್ಕಿಂತ ದೊಡ್ಡದು ಅಂದರೆ ರೈಟ್ ಸೈಡಿಗೆ ಇರಬೇಕಲ್ವಾ? ಇವಾಗ 20ಕ್ಕಿಂತ ದೊಡ್ಡದು ಯಾವುದಾಗುತ್ತೆ ರೈಟ್ ಸೈಡಿಗಿರೋದು? -19. ನಂಬರ್ ಚಿಕ್ಕದಾಗಿದ್ದಿರ್ಬೋದು, ಬಟ್ ಮೈನಸ್ ಬಂದವಾಗ ಅದು ದೊಡ್ಡದಾಗಿರುತ್ತೆ, ಓಕೆನಾ? -18, -17, -16. 4 ಬರೀರಿ ಅಂತ ಹೇಳಿದರೆ ಅದು ಇದು ಬರೀರಿ ಅಂತಲ್ಲ, ಯಾವುದಾದ್ರೂ ಬರೀಬಹುದು ಆಯಿತಾ? ಯಾವುದಾದ್ರೂ ಬರೀಬಹುದು, ಬೇಕಾದರೆ 0 1 2 3 ಬರೀಬಹುದು, ಓಕೆ? ತೊಂದರೆ ಏನಿಲ್ಲ ಈ ಕೇಸ್ಗೆ ಮಾತ್ರ, ಯಾಕಂದರೆ ಈ ಕಡೆ ಬರ್ತಾ ಬರ್ತಾ 0 1 2 3 ಸಿಗುತ್ತಾನೆ. ರೈಟ್ 4 ಇಂಟೀಜರ್ಸ್ ಲೆಸ್ ದ್ಯಾನ್ -10. ಹಾಗಾದರೆ -10ಗಿಂತ ಲೆಫ್ಟ್ಗೆ ಬರಬೇಕು. ಇವಾಗ ಇದೊಂದು ನಂಬರ್ ಲೈನ್ ಆದರೆ ಇಲ್ಲಿ -10 ಇದೆ, ಇಲ್ಲಿ ಇದಕ್ಕೆ ಲೆಫ್ಟ್ಗೆ ಬರಬೇಕು. ಲೆಫ್ಟ್ಗೆ ಬರಬೇಕಂದ್ರೆ ಕಡಿಮೆ ಆಗ್ತಾ ಬರೋದಲ್ವಾ? ಹಾಗಾದರೆ ಹೆಂಗೆ ತಗೊಳ್ಳೋಣ? -11, -12, -13, -14, ಓಕೆನಾ? ಮೈನಸ್ ಸೈನ್ ಇರೋದು ಯಾವುದಾದ್ರೂ ತೊಗೋಬೋದು, ನಿಮ್ಮ ಚಾಯ್ಸ್. ನಾನು ಈಸಿ ಆಗುತ್ತೆ ಅಂತ ಇದನ್ನೇ ತೊಗೊಂಡಿದ್ದೀನಿ. -10ಗಿಂತ ಈ ಕಡೆ ಬರ್ತಾ ಇದ್ದೀವಿ. ಸೊ -11, -12, -13, -14 ನಮಗೆ ಸಿಗುತ್ತೆ, ಓಕೆನಾ? ಇನ್ನು ಒಂದೇ ಒಂದು ಹೋಮ್ವರ್ಕ್ ಕೊಟ್ಟಿದ್ದೀವಿ ಇಲ್ಲಿ, 9ನೇದು.
ಅಲ್ಲಿ ಟ್ರೂ ಆರ್ ಫಾಲ್ಸ್ ಅದು ನಿಮ್ಗೆ ಗೊತ್ತಾಗುತ್ತೆ ನೋಡಿದ್ರೆ ಈಸಿಯಾಗಿದೆ. ಇವಾಗ ಇಲ್ಲೇ ಹೇಳಿದ್ದಾನೆ ನೋಡಿ, ವಿಚ್ ನಂಬರ್ ವಿಲ್ ವಿ ರೀಚ್ ಇಫ್ ವಿ ಮೂವ್ ಫೋರ್ ನಂಬರ್ಸ್ ಟು ದ ರೈಟ್ ಆಫ್ ಮೈನಸ್ ಟು. ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಮೈನಸ್ ಟೂದು ಬಲಬದಿಗೆ ಹೋಗ್ತಾ ಇದ್ದೀವಿ. ಹಾಗಾದರೆ ನೀವು ಒಂದು ನಂಬರ್ ಲೈನ್ ಹಾಕೋಬೇಕು. ಓಕೆನಾ, ಒಂದು ನಂಬರ್ ಲೈನ್ ಹಾಕೊಂಡ್ಬಿಟ್ಟು ಆ ನಂಬರ್ ಲೈನಲ್ಲಿ ಬರೀರಿ ಎಲ್ಲಿಂದ ಮೈನಸ್ ಟೂ ಅಂತೆ. ನೆಕ್ಸ್ಟ್ ಮೈನಸ್ ಒನ್ ಸಿಗುತ್ತೆ, ಇಲ್ಲಿ ಜೀರೋ ಸಿಗುತ್ತೆ, ಇಲ್ಲಿ ಒನ್ ಸಿಗುತ್ತೆ, ಇಲ್ಲಿ ಟೂ ಸಿಗುತ್ತೆ. ಎಷ್ಟು ಮೂವ್ ಆಗಬೇಕಂತ ಹೇಳಿದಾನೆ ನೋಡಿ, ವಿ ಮೂವ್ ಫೋರ್ ನಂಬರ್ಸ್ ಟು ದ ರೈಟ್, ಬಲ ಬದಿಗೆ ಹೋಗುವುದು. ಹಾಗಾದರೆ ಒನ್ ನಂಬರ್, ಎರಡು ನಂಬರ್, ಮೂರು ನಂಬರ್, ನಾಲ್ಕು ನಂಬರನ್ನ ಬಲಬದಿಗೆ ತಳ್ಳಿತೀವಿ. ಹಾಗಾದರೆ ಯಾವುದು ಸಿಗುತ್ತೆ? ಆನ್ಸರ್ ಟೂ. ಚಿತ್ರ ಮಾಡಿ, ಇದಕ್ಕೆ ಚಿತ್ರ ಮಾಡಿ ಬರೀರಿ ಆಯ್ತಾ, ಇಲ್ಲಾಂದ್ರೆ ಕನ್ಫ್ಯೂಸ್ ಆಗುತ್ತೆ. ನೀವು ಪೆನ್ಸಿಲಲ್ಲಿ ಚಿತ್ರ ಮಾಡಿ. ನೆಕ್ಸ್ಟ್ ನೋಡಿ, ವಿಚ್ ನಂಬರ್ ವಿಲ್ ವಿ ವಿಲ್ ರೀಚ್ ಇಫ್ ವಿ ಮೂವ್ ಫೈವ್ ನಂಬರ್ಸ್ ಟು ದ ಲೆಫ್ಟ್ ಆಫ್ ದ ಒನ್ ಅಂತ ಹೇಳಿದ್ದಾನೆ. ಹಾಗಾದರೆ ಒಂದು ನಂಬರ್ ಲೈನ್ ಮಾಡಬೇಕು. ಆ ನಂಬರ್ ಲೈನಲ್ಲಿ ನಾವು ಲೆಫ್ಟ್ಗೆ ಮೂವ್ ಆಗಬೇಕು. ಲೆಫ್ಟ್ ಅಂತ ಹೇಳಿದ್ರೆ ಈ ಕಡೆಗೆ, ಈ ಮೂಲೆಯಲ್ಲಿ ತಗೊಳ್ಳೋಣ. ಒನ್, ನೆಕ್ಸ್ಟ್ ಝೀರೋ, ನೆಕ್ಸ್ಟ್ ಮೈನಸ್ ಒನ್, ಮೈನಸ್ ಟೂ, ಮೈನಸ್ ತ್ರೀ, ಮೈನಸ್ ಫೋರ್ ಅಂತ ನಾವು ತಗೊಂಡಿದ್ದೀವಿ. ಎಷ್ಟು ಮೂವ್ ಆಗಕ್ಕೆ ಹೇಳಿದ್ದಾನೆ? ಮೂವ್ ಫೈವ್ ಅಂತ ಹೇಳಿದ್ದಾನೆ. ನಾವು ಫೈವ್ ಅಂತ ಹೇಳಿದಕ್ಕೆ ಫೈವ್ ತಗೊಂಡಿದ್ದಲ್ಲ, ನಂಬರ್ಸ್ ತಗೊಳ್ಳೋಣ. ಇವಾಗ ವಿ ಮೂವ್ ಫೈವ್ ನಂಬರ್ಸ್ ಟು ದ ಲೆಫ್ಟ್, ಎಡಬದಿಗೆ ಬರಬೇಕು. ಎಲ್ಲಿಂದ? ಆಫ್ ಒನ್, ಆಫ್ ಒನ್ನದ್ದು. ಒನ್, ಟೂ, ತ್ರೀ, ಫೋರ್, ಫೈವ್. ಆನ್ಸರ್ ಎಷ್ಟು ಬಂತು ನಮಗೆ? ಆನ್ಸರ್ ಎಷ್ಟು ಬಂತು ಅಂತ ಹೇಳಿದ್ರೆ ಮೈನಸ್ ಫೋರ್ ಬಂತು. ಇಲ್ಲಿ ಎರಡು ಇದೇ ಥರ ಇದೆ, ಅದನ್ನು ನಾವು ಹೋಮ್ವರ್ಕ್ ಕೊಟ್ಟಿದ್ದೀವಿ, ಸಿ ಆ್ಯಂಡ್ ಡಿನ. ಓಕೆ, ಥ್ಯಾಂಕ್ ಯು.